ಮೊಟ್ಟ ಮೊದಲನೇದಾಗಿ ನಿಮ್ಮ ಸಾಹಸ ಹೊಸ್ತೇನಲ್ಲ ನಮಗೆ ಸೊ ಕೊಡಗಿನ ಫ್ಲಡ್ ಇರ್ಬೋದು ಅಥವಾ ಚಿಕ್ಕಮಂಗ್ಳೂರಲ್ಲಾಗಿದ್ದಂಥ ನಮ್ಮದು ಆ ಮೂಡಿಗೆರೆ ಕಡೆ ಆದಂತಹ ಏನು ಪ್ರವಾಹ ಹೋದ ಎರಡು ಸಲ ಮಳೆ ಅಬ್ಬರ ಕಾಣಿಸ್ತು ಆವಾಗ ನಿಮ್ಮ ಸಾಹಸನ ನೋಡಿದ್ವಿ ಆದರೆ ಎಲ್ಲೋ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ನೀವು ಫೇಸ್ಬುಕ್ಕಲ್ಲಿ ಬಂದುಬಿಟ್ಟು ಸೊ ಏನೋ ಒಂದು ಅನ್ಯಮನಸ್ಕತೆಯಿಂದ ಇಲ್ಲ ಹೊರಗಡೆ ಬರ್ತಾನೆ ಈಗ ಪ್ರಚಲಿತಲಿರುವಂಥ ಒಂದು ಸುದ್ದಿ ಮಾಧ್ಯಮ ಒಂದು ಹೆಸರುವಾಸಿ ಯಶಸ್ವಿಯಾಗಿರೋ ಸುದ್ದಿ ಮಾಧ್ಯಮದಿಂದ ಹೊರಗಡೆ ಬರ್ತೀನಿ ಅಂದಾಗ ಏನು ಮಾಡ್ಬೋದಪ್ಪ ಇವರು ನೆಕ್ಸ್ಟ್ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇತ್ತು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಾಗೆ ನನಗೂ ಕೂಡ ಇತ್ತು ಅದು ಯಾವತ್ತು ನೀವು ಇಂಥ ಒಂದು ಪಬ್ಲಿಕ್ ಇಂಪ್ಯಾಕ್ಟ್ ಅಂತೇಳಿ ಒಂದು ಚಾನಲ್ ಮಾಡ್ತೀವಿ ನಾವೇ ಅದು ಕೂಡ ಅಂತ ಒಂದು ಡಿಸ್ಟಿಕ್ ಮಟ್ಟದಲ್ಲಿ ಒಂದು ರಾಜ್ಯ ಮಟ್ಟದ ಚಾನಲ್ನ ಓಪನ್ ಮಾಡ್ತೀವಿ ಅಂದಾಗ ಮೊದಲನೇ ಮೊದಲು ಬಂದಂಥ ಪ್ರಶ್ನೆ ಎಲ್ಲರಿಗೂ ಹಾಗೆ ಆಗುತ್ತಾ ಇದು ಅಂತೇಳಿ ಬಟ್ ಮಾಡಿ ತೋರಿಸಿದ್ದೀರಾ ಇವತ್ತು ಬರಬೇಕಾರನೂ ಅಷ್ಟೇ ನಾನು ಅಂದ್ಕೊಂಡು ಬಂದೇನೋ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಚಿಕ್ಕದಾಗಿ ಒಂದು ರೂಮಲ್ಲಿ ಒಂದು ಸೆಟಪ್ ಅಪ್ ಮಾಡಿರೋಂಥ ಒಂದು ಯಾವುದೋ ಒಂದು ಡಿಜಿಟಲ್ ಮೀಡಿಯಾ ಆ ಥರದ್ದಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಬಂದು ನೋಡಿದಾಗ ನಾನು ಹಲವಷ್ಟು ಚಾನಲ್ಗಳಿಗೆ ಹೋಗಿದ್ದೀನಿ ಆಲ್ರೆಡಿ ಇವಾಗ ರಾಜ್ಯ ಮಟ್ಟದಲ್ಲಿರುವಂತಹ ಪ್ರಚಲಿತ ಇರುವಂಥ ಚಾನಲ್ಗಳಿಗೆ ಹೋಗಿರೋದ್ರಿಂದ ಸೊ ಇಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಸೊ ಯಾವುದಕ್ಕೆ ಏನೇನು ಬೇಕು ಎಷ್ಟು ಸ್ಪೇಸ್ ಬೇಕು ಅಷ್ಟನ್ನೇ ಆಕ್ಯುಪೈ ಮಾಡಿಟ್ಟಿದ್ದೀರಾ ಒಂದು ಸ್ವಚ್ಛತೆ ಒಂದೊಂದು ಸ್ಟುಡಿಯೋ ಮಾಡಿಟ್ಟಿದ್ದೀರಾ ವಾಯ್ಸ್ ವಾಯ್ಸು ಅವರಿಗೆ ಒಂದು ರೂಮ್ ಇದೆ ಸೊ ಎಕ್ವಿಪ್ಮೆಂಟ್ಸ್ ನಾನು ಮುಂದೆ ಇರೋ ಕ್ಯಾಮ್ರಾದಿಂದ ಹಿಡಿದುಬಿಟ್ಟು ನಿಮ್ಮ ಜೊತೆ ಎಕ್ವಿಪ್ಮೆಂಟ್ಸ್ ಇರ್ಬೋದು ಹೊರಗಡೆ ಡೆಸ್ಕಲ್ಲಿ ಫ್ರಂಟ್ ಡೆಸ್ಕಲ್ಲಿರುವಂಥ ಲ್ಯಾಪ್ಟಾಪ್ಸ್ ಡೆಸ್ಕ್ಟಾಪ್ಸ್ಗಳಿರ್ಬೋದು ಪ್ರತಿಯೊಂದು ಕೂಡ ಒಂದು ರಾಜ್ಯ ಮಟ್ಟದ ಒಂದು ಚಾನಲ್ಗೆ ಏನೇನು ಬೇಕೋ ಅದನ್ನೆಲ್ಲ ಸುಸಜ್ಜಿತವಾಗಿ ಮಾಡಿ ಈ ಕೆಲಸಕ್ಕೆ ಕೈ ಹಾಕಿದಿರಾ ಸಾಹಸ ನಿಮ್ಗೇನು ಹೊಸ್ತಲ್ಲ ನಿಮ್ಮ ಸಾಹಸನ ನೋಡೋದು ನಮಗೂ ಏನು ಹೊಸ್ತಲ್ಲ ಬಟ್ ಇದೊಂದು ಹೊಸ ಸಾಹಸಕ್ಕೆ ನೀವು ಕೈ ಹಾಕಿದಾಗ ಕುತೂಹಲ ಅಂತ ಇತ್ತು ಯಾವ ಥರ ನಡೆಯುತ್ತೆ ಅಂತ ಬಿಟ್ಟು ಖಂಡಿತ ಇದೊಂದಕ್ಕೆ ನಿಮಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎರಡನೇದಾಗಿ ನೀವು ಹೇಳಿದಂಗೆ ಇವತ್ತು ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ನಾವು ಏನಿವತ್ತು ನ್ಯೂಸ್ ಚಾನಲ್ಸ್ ಅಂತ ಇದ್ದೀವಿ ಇವತ್ತು ಟಿ ಆರ್ ಪಿಗಳಿಗೋಸ್ಕರ ನಡೀತಿರುವಂತಹ ನ್ಯೂಸ್ ಚಾನಲ್ಗಳಷ್ಟೇ ಸೊ ನೀವು ನೋಡಿರ್ತೀರ ಯಾವ ಚಾನಲ್ ಅಂತ ಬೇಡ ಬಟ್ ಯಾವೊಬ್ಬ ಸೆಲೆಬ್ರಿಟಿಗೆ ಮಗು ಆದರೆ ಬೆಳಗಿಂದ ಸಂಜೆವರೆಗೂ ಅದನ್ನೇ ತೋರಿಸ್ತಾರೆ ಸೆಲೆಬ್ರಿಟಿಗಳು ಹನಿ ಮೂೂ ಅದನ್ನೇ ಬೆಳಗಿಂದ ಸಂಜೆವರೆಗೂ ತೋರಿಸ್ತಾರೆ ಅದೇ ಒಬ್ಬ ಬಡವನ ಕಷ್ಟ ಇರ್ಬೋದು ರೈತನ ಕಷ್ಟ ಇರ್ಬೋದು ಇವಾಗ ಮಳೆ ಬೀಳದಲ್ಲೇ ಇದ್ದರೆ ಕಾಫಿ ಹಾಳಾಗುತ್ತೆ ಮಳೆ ಕುಯ್ಯೋ ಟೈಮಲ್ಲಿ ಮಳೆ ಬಂದರೆ ಕಾಫಿ ಕೈಗೆ ಬರದಲ್ಲೇ ಹೋಗುತ್ತೆ ಈ ಥರ ಸಮಸ್ಯೆಗಳನ್ನು ರಾಜ್ಯದ ನಾಯಕರುಗಳಿಗೆ ತಿಳಿಸೋದಕ್ಕೆ ಅಥವಾ ಪೀಪಲ್ ರೆಪ್ರಸೆಂಟೇಟಿವ್ ಏನಿದ್ದಾರೆ ಅಂಥವ್ರಿಗೆ ತಿಳಿಸೋ ಪ್ರಯತ್ನವನ್ನು ಬಿಟ್ಬಿಟ್ಟು ಯಾವುದೋ ಸೆಲೆಬ್ರಿಟಿಯಿಂದ ಹೋಗಿರ್ತಾರೆ ಐ ಪಿ ಎಲ್ ಸ್ಟಾರ್ಟ್ ಆದರೆ ಬೆಳಗಿಂದ ಸಂಜೆವರೆಗೂ ಅದರದ್ದು ಸುದ್ದಿಗಳನ್ನೇ ಬಿತ್ತರಿಸ್ತಾ ಇರ್ತಾರೆ ಇಂಥ ಸಾಕಷ್ಟು ಪ್ರಚಲದಲ್ಲಿರುವಂಥ ಮಾಧ್ಯಮಗಳಿಂದಾಗಿ ನಮ್ಮಂಥ ಅನೇಕ ಯುವಕರು ಇವತ್ತು ಟಿ ವಿನ ಬಿಟ್ಟಿದ್ದಾರೆ ನ್ಯೂಸ್ ಚಾನಲ್ಗಳಿಂದ ಬೋರ್ ಬೋರ್ ಹೊಡೆದುಕೊಂಡು ಹೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ಇವಾಗ ನಾನು ಇಲ್ಲಿ ಸ್ಟುಡಿಯೋಗೆ ಬಂದಾಗ ಕೇಳಿದೆ ನಿಮ್ಮನ್ನ ಏನು ನಡೀತಾ ಅಲ್ಲಿ ಒಳಗಡೆ ಒಂದು ಪ್ರೋಗ್ರಾಮ್ ರೆಕಾರ್ಡ್ ಆಗ್ತಾ ಅಂತ ಅಂತೇಳ್ಬಿಟ್ಟು ಎಕ್ಸಾಮ್ ಬರ್ತಾ ಇದೆ ಮಕ್ಕಳಿಗೆ ಹಾಗಾಗಿಬಿಟ್ಟು ಕೆಲವು ಟೆಕ್ನಿಕ್ಸನ್ನು ಎಕ್ಸಾಮ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋ ಒಂದು ಟೆಕ್ನಿಕ್ಸ್ ಬಗ್ಗೆ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರಲ್ಲ ಸೊ ಒಂದು ಹೊಸ ಚಾನಲ್ ಆಗಿ ನಾರ್ಮಲಿ ನಾನು ನೋಡಿದ್ದೀನಿ ಒಂದು ಹೊಸ ಚಾನಲ್ ಬಂದರೆ ಈ ಒಂದು ಟೈಮಲ್ಲಿ ಈಸ್ ಇನಿಷಿಯಲ್ ಡೇಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಹಿಂದೆ ಬೀಳ್ತಾರೆ ಅಥವಾ ಒಂದು ಟಿ ಆರ್ ಪಿ ಬರೋಂಥದ್ದು ಜನಗಳಿಗೆ ಜನಗಳನ್ನು ಸೆಳೆಯುವಂಥ ಒಂದು ಕಾರ್ಯಕ್ರಮಗಳಿಗೆ ಆ ಒಂದು ಬಲೆ ಬೀಸೋಂಥ ಒಂದು ಸ್ಥಿತಿಯಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ನಿಂತ್ಕೊಂಡಿರಬೇಕಾದ್ರೆ ನೀವು ಹೊಸದಾಗಿದ್ದರೂ ಕೂಡ ಇವಾಗಲೇ ಈ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ನಿಮಗೆ ಪಬ್ಲಿಕ್ ಇಂಪ್ಯಾಕ್ಟ್ ಅಂತ ನೀವು ಏನು ಹೆಸರಿಟ್ಕೊಂಡಿದ್ದೀರಾ ಅದನ್ನು ಸಾರ್ಥಕ ಮಾಡೋ ಕಡೆ ಹೋಗ್ತಾ ಇದ್ದೀರಾ ಈ ಥರದ ಕಾರ್ಯಕ್ರಮಗಳು ಇನ್ನಷ್ಟು ಬರಲಿ ಇಲ್ಲಿಗೆ ನಿಲ್ಲೋದು ಬೇಡ ತುಂಬ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗ್ತವೆ ತುಂಬ ಚಾನಲ್ಗಳಿರ್ಬೋದು ಕೆಲಸಗಳಿರ್ಬೋದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತೇಳಿ ಡಿಬೇಟ್ ಆಗೋಗ್ತೀವಿ ಪ್ರೊಸೆಸಿಂದ ಡಿಬೇಟ್ ಆಗೋಗ್ತಾರೆ ಟಿ ಆರ್ ಪಿಗೋಸ್ಕರನೋ ಅಡ್ವಟೈಸ್ಮೆಂಟ್ಗೋಸ್ಕರನೂ ದುಡ್ಡಿನ ಹಿಂದೆ ಹೇಳ್ತಾರೆ ಅದು ಇದು ಯಾವ ಥರ ಪಬ್ಲಿಕ್ ನಾನು ಇವತ್ತು ಏನು ನೋಡ್ತಾ ಇದ್ದೀನಿ ಏನು ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀನಿ ಅಥವಾ ಹೊರಗಡೆ ಜನಗಳ ಬಾಯಿಂದ ಕೇಳ್ತಾ ಇದ್ದೀನಿ ಒಂದು ಜನತಾ ಮಾಧ್ಯಮವಾಗಿ ಇದು ಬೆಳಿಬೇಕು ಅದು ಅಲ್ಲದೆ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಅಂದರೆ ಬೆಂಗ್ ಎಲ್ ನಾರ್ಮಲಿ ನಿಮಗೆ ಎಲ್ಲ ನ್ಯೂಸ್ ಚಾನಲ್ಗಳು ಅಥವಾ ದೃಶ್ಯ ಮಾಧ್ಯಮಗಳನ್ನ ನೀವು ನೋಡಬೇಕು ಅಂತೇಳಿದ್ರೆ ನೀವು ಬೆಂಗಳೂರಿಗೆ ಬರಬೇಕು ಒಂದು ಸ್ಟುಡಿಯೋಗಳನ್ನ ನೋಡಬೇಕು ಅಂದರೆ ಅದೇ ಒಂದು ಜಿಲ್ಲಾ ಮಟ್ಟದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೀರಾ ಅದು ಚಿಕ್ಕಮಂಗ್ಳೂರಲ್ಲಿ ಪ್ರಾರಂಭ ಮಾಡಿದ್ದೀರಾ ಸೊ ಈ ಜನತೆ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ನೀವು ಈ ಜನತೆ ಜೊತೆ ನಿಲ್ತೀರಾ ಅನ್ನೋ ನಮಗೆ ಒಂದು ನಂಬಿಕೆ ಆಲ್ರೆಡಿ ಇದೆ ಯಾಕಂದರೆ ನಾನು ಎರಡು ಮೂರು ಸಲ ಉದಾಹರಣೆ ಕೊಟ್ಟೆ ನೀವು ಒಬ್ಬ ರಿಪೋರ್ಟರ್ ಆಗಿದ್ದಾಗಲೇ ಜನತೆ ಜೊತೆ ನಿಂತವರು ಮುಂದೆ ಕೂಡ ನಿಲ್ತೀರ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಈ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಒಳ್ಳೇದಾಗಲಿ ನಿಮಗೆ ಒಳ್ಳೇದಾಗಲಿ ಅದೇ ರೀತಿ ಈ ಕಾರ್ಯಕ್ರಮನ ಎಷ್ಟು ಜನ ನೋಡ್ತೀರಾ ಈ ಬೈಟ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಿಮ್ಮಲ್ಲಿ ಯಾವುದೇ ಸಲಹೆ ಸೂಚನೆಗಳಿದ್ರೆ ಇವಾಗ ನಾನು ಹೇಳಿದಂಗೆ ನಾನು ಕೂಡ ಭಾಳಷ್ಟು ದೃಶ್ಯಮಾಧನಗಳನ್ನು ಫಾಲೋ ಮಾಡ್ತಾಯಿದ್ದಾನು ಇತ್ತೀಚೆಗೆ ತೋರಿಸಿದ್ನೇ ತೋರಿಸ್ತಾರೆ ಮತ್ತು ಕೆಲವೊಂದು ಸಲ ಏನಾಗುತ್ತೆ ಅಂತೇಳಿದ್ರೆ ಸುಳ್ಳನ್ನು ಸತ್ಯವಾಗಿ ಬಿತ್ತರಿಸೋಕ್ಕೆ ಹೋಗ್ತಾರೆ ಸ್ವಲ್ಪ ಸಾಮಾನ್ಯ ಜ್ಞಾನ ಇರುವಂಥ ಒಬ್ಬ ಪ್ರಜೆಗೆ ಗೊತ್ತಾಗುತ್ತೆ ಇದು ಸುಳ್ಳು ಆದರೂ ಸತ್ಯನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಈ ಥರದಿಂದ ಬೇಸತ್ತು ಈ ದೃಶ್ಯ ಮಾಧ್ಯಮಗಳಿಂದ ದೂರ ಹೋಗ್ತಿರೋ ಯೋಜನೆತನ ಮತ್ತೆ ವಾಪಸ್ಸು ಈ ದೃಶ್ಯ ಮಾಧ್ಯಮದ ಕರ್ಕೊಬರಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಭಾಳಷ್ಟು ಜನಗಳನ್ನು ಮೋಟಿವೇಟ್ ಮಾಡಿ ಭಾಳಷ್ಟು ಸಮಸ್ಯೆಗಳನ್ನು ಪೀಪಲ್ ರೆಪ್ರೆಸೆಂಟೇಟಿವ್ ಏನಿದ್ದಾರೆ ಅವರಿಗೆ ತಲುಪಿಸೋ ಕೆಲಸ ಆಗಲಿ ಭಾಳಷ್ಟು ಜನಗಳ ಜೀವನದಲ್ಲಿ ಇದೊಂದು ಅವರ ಬಾಳಿಗೊಂದು ದೀಪ ಆಗೋ ಥರ ಒಂದು ಪಬ್ಲಿಕ್ ಇಂಪ್ಯಾಕ್ಟ್ ಬೆಳೀಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇವತ್ತೇನು ಪ್ರಚಲಿತ ಇದೆ ಯಶಸ್ವಿ ಚಾನಲ್ಗಳಿದೆ ಅದೆಲ್ಲದನ್ನು ಮೀರಿ ಇದು ಕೂಡ ಒಂದು ಯಶಸ್ವಿ ಚಾನಲ್ ಆಗಲಿ ಅಂತೇಳಿ ನನ್ನ ಕಡೆಯಿಂದ ನಾನು ಹಾರೈಸ್ತೇನೆ